ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದು ವೇಳೆ ನ್ಯೂ ಸ್ಟೈಲ್ ಸಿಲ್ವರ್ ಟೆಕ್ಸ್ಟ್ ಅನ್ನ ರೆಡಿ ಮಾಡಿದ್ದಾನೆ. ಆ ಟೆಕ್ಸ್ಟ್ ಅಂತೂ ತುಂಬಾ ಸೂಪರ್ ಆಗಿ ಬಂದಿದೆ. ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಾ. ಈ ಒಂದು ಟೆಕ್ಸ್ಟ್ ಅನ್ನ ಆರಾಮಾಗಿ ನಮ್ಮ ಮೊಬೈಲ್ ನಲ್ಲಿ ಯಾವ ಆಪ್ ಅಲ್ಲಿ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಟೆಕ್ಸ್ಟ್ ಅನ್ನ ರೆಡಿ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಮೊಬೈಲ್ ಅಲ್ಲಿ, ಆದ್ರೂ ಮೊಬೈಲ್ ಅಲ್ಲಿ ಅಷ್ಟು ಕ್ಲಾರಿಟಿ ಆಗಿ ಬರೋದಿಲ್ಲ, ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಯಾರಿಗೂ ಕೂಡ ಕಷ್ಟ ಆಗೋದು ಬೇಡ, ಆರಾಮಾಗಿ ಈಸಿಯಾಗಿ ಈ ತರ ಟೆಕ್ಸ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಟೆಕ್ಸ್ಟ್ ಅನ್ನ ರೆಡಿ ಮಾಡಿದ್ದೇನೆ. ಬನ್ನಿ, ಈ ಒಂದು ಟೆಕ್ಸ್ಟ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಅಥವಾ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಈಗ ನಾವು ನೋಡೋಣ. ಈ ಒಂದು ಟೆಕ್ಸ್ಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನೀವು ಮೊದಲಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ವಿಡಿಯೋ ಟ್ಯೂಟೋರಿಯಲ್ ನ ಸ್ಕಿಪ್ ಮಾಡದೆ ನೋಡಬೇಕು. ನಂತರ ಎರಡು ಕಡೆ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಅನ್ನ ಎರಡೂ ಪಾಸ್ವರ್ಡ್ ಅನ್ನ ನೀವು ತಗೊಂಡ್ ಬಂದು ಯಾವುದೇ ಸ್ಪೇಸ್ ಕೊಡದೆ ಬಿಗ್ ಲೆಟರ್ ಅಲ್ಲಿ ಹಾಕಿರ್ತಾನೆ. ಬಿಗ್ ಲೆಟರ್ ಅಲ್ಲೇ ಯಾವುದೇ ಸ್ಪೇಸ್ ಕೊಡದೆ ಒಟ್ಟುಗೂಡಿಸಿಕೊಂಡು ಎಲ್ಲಿ ಪಾಸ್ವರ್ಡ್ ಕೇಳುತ್ತೆ ಆ ಪಾಸ್ವರ್ಡ್ ಜಾಗಕ್ಕೆ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಮಾಡಿದ ನಂತರ ಅದು ಡೌನ್ಲೋಡ್ ಆಗುತ್ತೆ. ಅದೆಲ್ಲ ಹೇಗೆ ಅಂತ ಹೇಳಿ ಈಗ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲಿಗೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ತೀರಾ. ನೋಡಿ, ಈ ತರ ಬರುತ್ತೆ. ಈ ತರ ಬಂದಾಗ ಇಲ್ಲಿ ಮೇಲ್ಗಡೆ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಾಣಿಸುತ್ತೆ ಈಗ ನಾನು ಕೊಡ್ತಿರೋ ಫಾಂಟ್ ಇಲ್ಲಿ ಹಾಕಿಲ್ಲ ಇನ್ನ. ಸೊ ಹೀಗೆ ಆಗ್ತಾ ಇದ್ದೇನೆ. ಸೊ ಉದಾಹರಣೆಗೆ ತೋರಿಸ್ತಾರೆ ನಿಮಗೆ ನೋಡಿ, ಈ ರೀತಿ ಆ ಫಾಂಟ್ ಅನ್ನ ಓಪನ್ ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ಳಿ. ಆ ಫಾಂಟ್ ಅನ್ನ ಈ ರೀತಿ ಓಪನ್ ಮಾಡ್ಕೊಳ್ತೀರಾ, ಈ ರೀತಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಬಂದಾಗ ಇಲ್ಲಿ ಹಿಂಟು ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಬೇಕು, ಆವಾಗಲೇ ನಿಮಗೆ ಪಾಸ್ವರ್ಡ್ ಸಿಗೋದು, ಇಲ್ಲಾಂದ್ರೆ ಸಿಗೋದಿಲ್ಲ. ಸೊ ಈ ರೀತಿ ಬಂದಾಗ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಬಿಟ್ಟು ಪಾಸ್ವರ್ಡ್ ಅನ್ನ ನೀವು ತಗೊಂಡ ಮೇಲೆ ಇಲ್ಲಿ ಕೆಳಗಡೆ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಮೋರ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆ ಹಾಗೆ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ PNG ಟೆಕ್ಸ್ಟ್ ಡೌನ್ಲೋಡ್ ಅಂತ ಕಾಣಿಸುತ್ತೆ ನಿಮಗೆ. ಅದ್ರ ಮೇಲೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ಕೂಡಲೇ ನೋಡಿ, ಈ ರೀತಿ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿಗೆ ನೀವು ಆ ಒಂದು ವಿಡಿಯೋದಲ್ಲಿ ಎರಡು ಕಡೆ ಪಾಸ್ವರ್ಡ್ ಸಿಗುತ್ತಲ್ಲ ಆ ಪಾಸ್ವರ್ಡ್ ಅನ್ನ ಇಲ್ಲಿಗೆ ಎಂಟ್ರಿ ಮಾಡಬೇಕು. ಯಾವುದೇ ಸ್ಪೇಸ್ ಕೊಡದೆ ಎಂಟ್ರಿ ಮಾಡಬೇಕು. ನೋಡಿ, ಈ ರೀತಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿದ ಮೇಲೆ ಜಸ್ಟ್ ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ಕೂಡಲೇ ನೋಡಿ ನಿಮಗೆ ಕಾಣಿಸುತ್ತೆ ಇಲ್ಲಿ ನ್ಯೂ ಸ್ಟೈಲ್ ಸಿಲ್ವರ್ ಫಾಂಟ್ ಅಂತ. ಸೊ ಇದ್ರ ಮೇಲೆ ಜಸ್ಟ್ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ಕೂಡಲೇ ನಿಮ್ಗೆ ಈ ರೀತಿ ಕೇಳುತ್ತೆ ತೊಂದರೆ ಇಲ್ಲ, ಡೌನ್ಲೋಡ್ ಎನಿವೇ ಅಂತ ಕೊಡಿ, ಡೌನ್ಲೋಡ್ ಆಗ್ಬಿಡುತ್ತೆ. ಇದು ಡೌನ್ಲೋಡ್ ಆದ್ಮೇಲೆ ಡೈರೆಕ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಹತ್ರ ರಾರ್ ಅಪ್ಲಿಕೇಶನ್ ಇದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಪ್ಲೇ ಸ್ಟೋರ್ ಇಂದ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಆ ರಾರ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಇದೇ ರಾರ್ ಅಪ್ಲಿಕೇಶನ್, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಡಿಸ್ಮಿಸ್ ಅಂತ ಕೊಡಿ, ಕೊಟ್ಬಿಟ್ಟು ನೀವು ಡೌನ್ಲೋಡ್ ಅಂತ ಇರುತ್ತೆ ಇಲ್ಲಿ ಅದನ್ನ ಓಪನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಜಸ್ಟ್ ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದ್ಕೊಂಡ್ಲೇ ಕಾಣಿಸುತ್ತೆ ನಿಮಗೆ ಇಲ್ಲಿ ಪೆಂಡಿಂಗ್, ಅದು ನ್ಯೂ ಅದು ಬರ್ತಾ ಇದೆ, ಇನ್ನ ಡೌನ್ಲೋಡ್ ಆಗ್ತಾ ಇದೆ. ಸೊ ಹಂಗಾಗಿ ನೋಡಿ, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಈ ಒಂದು ಫಾಂಟ್ ನಿಮಗೆ ಹೈ ರೆಸೊಲ್ಯೂಷನ್ ಇರುತ್ತೆ, ತುಂಬಾ ಒಳ್ಳೆ ರೆಸೊಲ್ಯೂಷನ್ ಇರುತ್ತೆ. ನೀವು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಕಮ್ಮಿ ಕ್ವಾಲಿಟಿಲಿ ಆ ರೀತಿ ಕ್ವಾಲಿಟಿಲೆಲ್ಲ ನಾನು ಕೊಡೋದಿಲ್ಲ. ಯಾವುದೇ ಒಂದು ಗ್ರಾಫಿಕ್ ಆಗಲಿ, ಯಾವುದೇ ಒಂದು ಫೋಟೋ ಕೊಟ್ಟರು ಕೂಡ ನಾನು ಒಳ್ಳೆ ಕ್ವಾಲಿಟಿಲಿ ಕೊಟ್ಟಿರ್ತೇನೆ. ಸ್ವಲ್ಪ ಹೆಂಬಿ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಒಳ್ಳೆ ಕ್ವಾಲಿಟಿ ಇರುತ್ತೆ. ಸೊ ಹಾಗಾಗಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಎಡಿಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ, ನೋಡ್ತಿದ್ದೀರಲ್ವಾ ಸ್ಕ್ರೀನ್ ಮೇಲೆ ನೀವು ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ ಎಂಟ್ರಿ ಮಾಡಿದ್ದೀನಿ, ಅಲ್ಲಿ ಎಷ್ಟು ಚೆನ್ನಾಗಿದೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಈಗ ನೋಡಿ ಕಂಪ್ಲೀಟ್ ಆಗಿ ಕಾಣಿಸಿದೆ ನ್ಯೂ ಸ್ಟೈಲ್ ಸಿಲ್ವರ್ ಫಾಂಟ್ ಅಂತ. ಜಸ್ಟ್ ಈ ಒಂದು ಈ ರೀತಿ ನೋಡಿ, ಈ ಒಂದು ಫೈಲ್ ಮೇಲೆ ಇಲ್ಲಿ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ಕೂಡಲೇ ಇಲ್ಲಿ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ, ಪ್ರತಿಯೊಂದು ಫೈಲು ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ. ನೋಡಿ, ಕಾಣಿಸಿದೆ ನಿಮಗೆ ಕಂಪ್ಲೀಟ್ ಆಗಿ ಫಾಂಟ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪೋರ್ಟ್ ಆಯ್ತು, ಅಂದ್ರೆ ಎಕ್ಸ್ಟ್ರಾಕ್ಟ್ ಆಯ್ತು. ಈಗ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಸೊ ಫುಲ್ ಸ್ಟ್ರೇಟ್ ಆಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನಿಮ್ಮ ಗ್ಯಾಲರಿನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ಕೂಡಲೇ ನಿಮಗೆ ಕಾಣಿಸುತ್ತೆ, ನೋಡಿ ಕಾಣಿಸಿದ್ಯಾ, ಪ್ರತಿಯೊಂದು ಫಾಂಟು ತುಂಬಾ ಚೆನ್ನಾಗಿದೆ. ನೋಡಿ, ಈಗ ನೋಡಿ ಈ ಫಾಂಟ್ ಸ್ಟೈಲ್ ಅಂತೂ ತುಂಬಾ ಸೂಪರ್ ಆಗಿದೆ. ಸೊ ಈ ಒಂದು ಡಿಸೈನ್ ಅಂತೂ ಸಖತ್ತಾಗಿದೆ. ಸೊ ಈಗ ಡೈರೆಕ್ಟ್ ಬ್ಯಾಕ್ ಬಂದ್ಬಿಟ್ಟು ಸೀದಾ ನೀವು ಪಿಕ್ಸೆಲ್ ಹ್ಯಾಬ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲೂ ಕೂಡ ಎಡಿಟ್ ಮಾಡ್ಕೊಳ್ಬಹುದು ಅಥವಾ ಕೈನ್ ಮಾಸ್ಟರ್ ಕೂಡ ಎಡಿಟ್ ಮಾಡ್ಕೊಳ್ಬಹುದು. ನೀವು ಎನಿ ಒನ್ ಹ್ಯಾಪ್ ಅಲ್ಲಿ ಈ ಒಂದು ಫಾಂಟ್ ಅನ್ನ ಯೂಸ್ ಮಾಡ್ಕೊಳ್ಬಹುದು, ಯಾವುದೇ ತರ ನಿಮಗೆ ತೊಂದರೆ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಬಂದಾಗ ಈ ಒಂದು ಇದನ್ನ ಇಲ್ಲಿ ಡಿಲೀಟ್ ಮಾಡ್ಕೊಂಡ್ಬಿಡಿ. ನಿಮ್ಮ ಸೈಜು ಯಾವ ರೀತಿ ಎಡಿಟ್ ಮಾಡ್ಕೊಳ್ತಿರೋ ಅದಕ್ಕೆ ನೀವು ಸೈಜ್ ಇಟ್ಕೊಳ್ಳಿ. ಸೈಜ್ ಇಟ್ಕೋಬೇಕಂತ ಹೇಳಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಸ್ಟಮ್ ಅನ್ನೋದ್ರ ಜಾಗದಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಎಡಿಟ್ ಮಾಡ್ಕೊಂಡು ಎಷ್ಟು ಆಗಲೇಬೇಕು ಅನ್ನೋದನ್ನ ಇಲ್ಲಿ ನೀವು ರೆಡಿ ಮಾಡ್ಕೊಳ್ಬಹುದು. ಉದಾಹರಣೆಗೆ ಇವಾಗ ಯೂಟ್ಯೂಬ್ ಥಂಬ್ನೇಲ್ ಅಂತ ಇಟ್ಕೊತೀನಿ, ಓಕೆ ಕೊಡ್ತೀನಿ. ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಏನು ಟೈಪ್ ಮಾಡಬೇಕು, ನೇಮ್ ಟೈಪ್ ಮಾಡಬೇಕು ಅಥವಾ ಲಿರಿಕ್ ಟೈಪ್ ಮಾಡಬೇಕಾ ಯಾವುದು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಎಸ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ ಕೂಡ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಜಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ
ನೋಡಿ ಈ ರೀತಿ ಇಟ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಾಕ್ಸಲ್ಲಿ ಓಕೆ ಕೊಡಿ, ಎಲ್ಲ ಬಾಕ್ಸ್ಗೂ ಓಕೆ ಕೊಟ್ಬಿಟ್ಟು ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಈ ರೀತಿ ಕನ್ಫರ್ಮೇಷನ್ ಕೇಳುತ್ತೆ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ಇದನ್ನು ಆಫ್ ಮಾಡ್ಕೊಳ್ಳಿ. ಈಗ ನೋಡಿ ಪ್ರತಿ ಅಕ್ಷರಗಳನ್ನ ನಿಮ್ಗೆ ಯಾವ ರೀತಿ ಬೇಕಾದರೂ ಈಗ ಒಂದೊಂದೇ ಅಕ್ಷರನ ಈ ರೀತಿ ಕೂಡಿಸ್ಕೊಳ್ಬೋದು. ಈ ರೀತಿ ರೆಡಿ ಮಾಡಿಕೊಂಡು ಪ್ರತಿಯೊಂದು ಲಿರಿಕನ್ನು ಅಥವಾ ನೇಮನ್ನು ಈ ರೀತಿ ಪಕ್ಕಪಕ್ಕದಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ರೆಡಿ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಆಲ್ರೆಡಿ ನಾನು ಶಾಡೋ ಹಾಕಿರ್ತೇನೆ, ನಿಮಗೆ ಶಾಡೋ ಏನಾದರೂ ಕಮ್ಮಿ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಸ್ವೈಪ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಶಾಡೋ ಅಂತ ಕಾಣಿಸುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ನಿಮಗೆ ಇಲ್ಲಿ ಬ್ಲರ್ ರೇಡಿಯಸ್ ಅಂತ ಇದೆಯಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಬೇಕೋ ಹಾಗೆ ಇಟ್ಕೊಳ್ಳಿ. ಸದ್ಯಕ್ಕೆ ನನಗೇನು ಬೇಡ ಅಂತ ಅನ್ಸುತ್ತೆ, ನಿಮಗೆ ಜಸ್ಟ್ ತೋರಿಸಿದಷ್ಟೇ. ನೋಡಿ ಈ ರೀತಿ ಮಾಡಿಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಮಾಡ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಅಂತ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಆಸ್ ಇಮೇಜ್ ಅಂತ ಕೊಡಿ, ಇಲ್ಲಿ ಕಸ್ಟಮ್ ಅನ್ನೋ ಜಾಗದಲ್ಲಿ ಆಲ್ಟ್ರಾ ಅಂತ ಕೊಡಿ. ಆಲ್ಟ್ರಾ ಅಂತ ಕೊಟ್ಟರೆ ನಿಮಗೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಆಲ್ಟ್ರಾ ಅಂತ ಕೊಡಿ. ಆಲ್ಟ್ರಾ ಅಂತ ಕೊಟ್ಬಿಟ್ಟು ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಸೀದಾ ಈಗ ನೀವು ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ ಕೂಡಲೇ ನಿಮಗೆ ಕಾಣಿಸ್ತಾ ಇರುತ್ತೆ, ನೋಡಿ ಇಲ್ಲಿ ಕಾಣಿಸ್ತದೆ. ಸೊ ಈ ರೀತಿ ಇದೆ. ಸೊ ಈಗ ನಾನು ಅದಕ್ಕಿಂತ ಮುಂಚೆನೇ ಒಂದು ರೆಡಿ ಮಾಡ್ಕೊಂಡಿದ್ದೇನೆ ನಿಮಗೆ, ಆ ನೇಮ್ ತೋರಿಸ್ತೇನೆ ನಿಮಗೆ. ನೋಡಿ ಕಾಣಿಸಿದ್ಯಾ ಎಷ್ಟು ಸೂಪರ್ ಆಗಿ ಬಂದಿದೆ. ನಾವು ಕುತ್ಕೊಂಡು ರೆಡಿ ಮಾಡ್ಕೊಂಡ್ರೆ ಈ ರೀತಿ ಚೆನ್ನಾಗಿ ರೆಡಿ ಮಾಡ್ಕೊಳ್ಬೋದು. ಆದ್ರಿಂದ ಕುತ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡ್ರೆ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು ಫಾಂಟ್ ತೋರಿಸ್ತೇನೆ ನಿಮಗೆ, ನೋಡಿ ಕಾಣಿಸಿದ್ಯಾ ಈ ರೀತಿಯಲ್ಲಿ ನೀವು ಈ ಫಾಂಟ್ ಅನ್ನ ರೆಡಿ ಮಾಡ್ಕೊಳ್ಬೋದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈಗ ಈ ಒಂದು ಫಾಂಟು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ಟೆಕ್ಸ್ಟ್ಗಳನ್ನು ನೀವು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬೇಕು ಅಂತ ಅನ್ಕೊಂಡ್ರೆ ಅಥವಾ ಯೂಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಬೈ ಫ್ರೆಂಡ್ಸ್.